ಸ್ವಚ್ಛ ಭಾರತ ಮಾಡ್ತಕ್ಕಂಥ ಬಿಜೆಪಿ ಬಹಿರ್ದೇಶ ಮುಕ್ತ ಮಾಡಿದೀವಿ ಅಂತ ಕೃಷ್ಣ ಬೈರೇಗೌಡ ನಾನು ಮುಖ್ಯಮಂತ್ರಿ ಇದ್ದಾಗ ಮೈತ್ರಿ ಸರ್ಕಾರದಲ್ಲಿ ಇದೆಲ್ಲ ಕೂರಿಸ್ಕೊಂಡು ವಿಧಾನಸೌಧದ ಮುಂಭಾಗದಲ್ಲಿ ಮಹಾತ್ಮಾ ಗಾಂಧಿ ಸ್ಟ್ಯಾಚ್ಯೂ ಮುಂದೆ ಒಂದು ಸಭೆ ಮಾಡಿದರು ಬಹಿರ್ದೇಶ ಮುಕ್ತ ರಾಜ್ಯ ಆಗೋಯ್ತು ಎಂದು ಅಂತ ನಾನು ಅವತ್ತೇ ರೇಖಿಸಿದೆ ಅವರಿಗೆ ಅವರು ನನ್ನ ಪಕ್ಷದ ಬಗ್ಗೆ ಚರ್ಚೆ ಮಾಡ್ತಾರೆ ಕೃಷ್ಣ ಬೈರೇಗೌಡ ಮೈತ್ರಿ ಸರ್ಕಾರದಲ್ಲಿ ಹಳ್ಳಿಯ ರಸ್ತೆಗಳ ಅಭಿವೃದ್ಧಿಗೆ ಅಂತೇಳಿ 800 ಕೋಟಿ ಹಣ ಕೊಟ್ಟೆ ಮಂತ್ರಿಯಾಗಿ ಒಂದು ನಯಾ ಪೈಸ ಖರ್ಚು ಮಾಡಲಿಲ್ಲ ಹೇಳೋಣ ಅದೇನಾಯಿತು ಯಾರಿಗೂ ಕೊಡಲಿಲ್ಲ 800 ಕೋಟಿ ಏನೋ ಇದು ನಿಯಮಾವಳಿ ರಚನೆ ಮಾಡಬೇಕು ಅಂತೇಳಿ ಕೋಟಿ ದುಡ್ಡನ್ನು ಸರಿಯಾಗಿ ಉಪಯೋಗ ಮಾಡಲಿಲ್ಲ ಇವರು ನನಗೆ ಮಂಡ್ಯ ಜಿಲ್ಲೆ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡೋಕ್ಕೆ ಅಲ್ಲಭಾಷಣ ಮಾಡೋಕ್ಕೆ ಹೋಗಿದ್ದಾರೆ ನಿಮ್ಮ ಕ್ಷೇತ್ರ ಏನಾಗಿದೆ ನೋಡ್ಕೊಳ್ಳಿ ಇಲ್ಲಿ ಮೊದಲು ಬ್ಯಾಟರಾಜಪುರದಲ್ಲಿ ಬಂದಿದ್ದೆ ಮೊನ್ನೆ ಮಳೆಯಾದಾಗ ಪ್ರಾಣಿಗಳಿಗಿಂತಲೂ ಕಡೆಯಾಗಿ ಬದುಕ್ತಾ ಇದ್ದಾರೆ ಜನ ಆ ಪ್ರಾಣಿಗಳೇ ಎಷ್ಟು ಚೆನ್ನಾಗಿದ್ದಾವೆ ಬದುಕೋ ಜಾಗ ಆ ರೀತಿ ಇಟ್ಕೊಂಡಿದ್ದೀವಿ ಅಲ್ಲಿ ಕ್ಷೇತ್ರದಲ್ಲಿ ಎರಡು ಬಾರಿ ಶಾಸಕರಾಗಿ ನೀವು ಜೆ ಡಿ ಎಸ್ ಪಕ್ಷದ ಬಗ್ಗೆ ಅಲ್ಲೆಲ್ಲ ಮಂಡ್ಯದಲ್ಲಿ ಹೋಗಿ ಭಾಷಣ ಮಾಡ್ತೀರಿ ಅದರಿಂದ ಇವತ್ತು ಈ ರಾಜ್ಯದಲ್ಲಿ ವಿಷಯಾಧಾರಿತ ಬೇಕಿಲ್ಲ ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಜನಗಳ ಸಮಸ್ಯೆಗಳಿಗೆ ಅವರ ಕಾರ್ಯಕ್ರಮಗಳ ಆಧಾರದಲ್ಲಿ ಏನು ಪರಿಹಾರ ಕೊಡ್ತೀವಿ ಅದು ಯಾವುದೂ ಇವರಲ್ಲಿಲ್ಲ ಕಾರ್ಯಕ್ರಮಗಳಲ್ಲಿ ಪಾಪ ಈಗ ಅದೆಂಥದ್ದು 200 ಯೂನಿಟ್ಟು ಖಚಿತ 2000 ಉಚಿತ ಈಗೇನು ಅಡ್ವರ್ಟೈಸ್ಮೆಂಟ್ ಕೊಟ್ಕೊಂಡು ದಿನ ತಿರುಗ್ತಾ ಅವರೆ ರೇವಣ್ಣ ಅವರು ಇವತ್ತೆಲ್ಲ ಒಳಯನಸಿಪುರದಲ್ಲಿ ಹೇಳಿದ್ದಾರಲ್ಲ ನಿಮ್ಮ ವಿದ್ಯುಚ್ಛಕ್ತಿ ಇಲಾಖೆ 49,000 ಕೋಟಿ ಸಾಲ ತೀರಿಸಬೇಕಾಗಿದೆ ಕಮಿಟ್ಮೆಂಟು ಆಗ ಮನೆ ಮಂಜೂರಾತಿ ಇನ್ನೂ ದುಡ್ಡಾಗಿಲ್ಲ